ಅಲ್ಲಿ ಮಾನವನ ರಾಶಿ ರಾಶಿ ಎಲುಬುಗಳು ತಲೆಬುರುಡೆಗಳ ಸಾಲೆ ಇತ್ತು. ಮೂಳೆಗಳಿಂದ ಮಾಡಿದ ಆಸನ ಎಲ್ಲರನ್ನ ನಡುಗಿಸಿತ್ತು. ತನಿಖೆಗೆ ಇಳಿದ ಪೊಲೀಸರು ಶಾಕ್ ಆಗಿದ್ರು. ಅಷ್ಟಕ್ಕೂ ಆ ತೋಟದ ಮನೆಯಲ್ಲಿ ಕಂಡಿದ್ದೇನು, ಅಷ್ಟೊಂದು ಅಸ್ಥಿಪಂಜರಗಳು ಅಲ್ಲಿಗೆ ಬಂದಿದ್ದಾದ್ರೂ ಹೇಗೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ನನಗಿಂತ ಅನ್ಯಾಯ ನಡೆದೇನೆ, ಯಾರಿಗೂ ಕಣ್ಣಿಲ್ಲ, ಮುಚ್ಕೊಬಿಟ್ಟವ್ರೆ. ಏನ್ ಮಾಡ್ತಾನೆ, ಅಮಾಸ್ಯ ಹುಣ್ಣಿಮೆ ಮಾತ್ರ ಹೋಗಿ ಅಲ್ಲಿ ಅವನು ಪೂಜೆ ಮಾಡ್ತಾನೆ. ಊರ್ ಜನಕ್ಕೆಲ್ಲ ಭಯ ಭೀತಿ ಹುಟ್ಟಿದೆ. ರೂಮ್ ತುಂಬಾ ಮನುಷ್ಯರ ತಲೆಬುರುಡೆಗಳು, ಎಲ್ಲಿ ನೋಡಿದ್ರು ಮೂಳೆಗಳ ರಾಶಿ. ತ್ರಿಶೂಲ, ಮಡಿಕೆ, ಕುಡಿಕೆ, ದೇವಿಯ ಆರಾಧನೆ, ಈ ದೃಶ್ಯಗಳನ್ನ ಕಂಡು ಊರಿನ ಜನರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ, ನಿಂತಲ್ಲೇ ನಡುಗಿ ಹೋಗಿದ್ದಾರೆ. ಪೊಲೀಸರು ಶಾಕ್ ಆಗಿದ್ದಾರೆ. ತೋಟದ ಮನೆಯೊಳಗೆ ತಲೆಬುರುಡೆಗಳ ರಾಶಿ, ಕತ್ತಲಾದ್ರೆ ಸ್ಮಶಾನದ ದಾರಿ ಹಿಡಿದಿದ್ದ ಕೋಟ್ಯಾಧೀಶ್ವರ. ದೂರದಿಂದ ನೋಡೋರಿಗೆ ಇದೊಂದು ಶೆಡ್ ಅಷ್ಟೇ, ಆದ್ರೆ ಒಳಗೆ ಒಂದಲ್ಲ ಎರಡಲ್ಲ 25ಕ್ಕೂ ಹೆಚ್ಚು ಮನುಷ್ಯರ ತಲೆಬುರುಡೆಗಳು, ಕೈಕಾಲುಗಳ ಮೂಳೆಗಳು, ರೂಮ್ ತುಂಬಾ ಮಾಟ ಮಂತ್ರದ ಸಾಮಗ್ರಿಗಳು. ರಾಮನಗರ ತಾಲೂಕು ಬಿಡದಿ ಬಳಿಯ ಜೋಗರ ದೊಡ್ಡಿಯಲ್ಲಿರುವ ತೋಟದ ಮನೆ ಇದು. ಅಮಾಯಕನಂತೆ ಕೂತಿರೋ ಇವನೇ ಈ ತಲೆ ಬುರುಡೆಗಳನ್ನ ಸಂಗ್ರಹಿಸಿರೋದು. ಹೆಸರು ಬಲರಾಮ. ಮಳ್ಳನಂತೆ ಕಾಣೋ ಇವನು ಕೋಟ್ಯಾಂತರ ಮೌಲ್ಯದ ಜಮೀನಿನ ಮಾಲೀಕ. ಅರ್ಧದಷ್ಟು ಜಮೀನು ಖಾಸಗಿ ಕಂಪನಿಗಳಿಗೆ ಬಾಡಿಗೆಗೆ ಕೊಟ್ಟಿದ್ದಾನೆ. ಆದ್ರೆ ಇದೇ ಬಲರಾಮ ಇತ್ತೀಚೆಗೆ ವಿಚಿತ್ರವಾಗಿ ವರ್ತಿಸ್ತಿದ್ದ. ರಾತ್ರಿ ಆದ್ರೆ ಸಾಕು, ಸ್ಮಶಾನದ ದಾರಿ ಹಿಡಿತಿದ್ದ. ಯಾರಾದರೂ ಕೇಳಿದ್ರೆ ತಾನು ಕಾಳಿಯ ಆರಾಧಕ, ನನ್ನ ಕನಸಿನಲ್ಲಿ ಕಾಳಿ ಬರ್ತಾಳೆ ಅಂತ ಹೇಳಿಕೊಳ್ತಿದ್ದಂತೆ. ದೊಡ್ಡ ಮಗ ಕರ್ದ, ಬರೋ ಮಸಣ್ಣ ಮೇಲೆ ಪೂಜೆ ಮಾಡ್ಕೊ ಬರೋಣ ಅಂತ ಕರ್ದ. ಇವನು ಹೋದ ಅಷ್ಟೇನೆ, ಇವನು ಹೋದ. ಆಮೇಲೆ ಪೂಜೆ ಮಾಡ್ಕೊಂಡ್ರು, ಇವ್ರು ಬಂದು ಪೂಜೆ ಮಾಡಬೇಡ ಅಂತ ಹಿಡ್ದು ಹಾಕಿದ್ರು, ಮೊಬೈಲ್ ಕಿತ್ಕೊಂಡ್ರು. ಗೊತ್ತು ಗೊತ್ತು ಗೊತ್ತು, ಯಾಕೆ ಸುಳ್ಳು ಹೇಳಬೇಕು? ಈ ಥರ ಒಂದು 3 ವರ್ಷದಿಂದ ಮಾಡ್ತಾ ಇರಬೇಕು. ಹೀಗೆ ಪ್ರತಿದಿನ ಸ್ಮಶಾನಕ್ಕೆ ಹೋಗಿ ಶೆಡ್ಗೆ ವಾಪಸ್ ಆಗ್ತಿದ್ದ. ಶೆಡ್ನಲ್ಲಿ ಒಬ್ಬನೇ ಇರ್ತಿದ್ದ. ಸ್ಥಳೀಯರು ಕುತೂಹಲದಿಂದ ಇವತ್ತು ಒಳಗೆ ಏನಿದೆ ಅಂತ ಇಣುಕಿ ನೋಡಿದ್ದಾರೆ. ಮನುಷ್ಯರ ತಲೆ ಬುರುಡೆ ಮೂಳೆಗಳನ್ನ ಕಂಡು ಹೌಹಾರಿದ್ದಾರೆ. ಮೂಳೆಗಳಿಂದಲೇ ಮಾಡಿದ ಆಸನದ ಮೇಲೆ ಬಲರಾಮ ಕೂತಿರೋದನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಬಿಡದಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಚಿಕ್ಕ ಒಂದು ಶೆಡ್ ಅಲ್ಲಿ ಒಂದು ಸ್ಮಶಾನ ಕಾಲಿ ದೇವಸ್ಥಾನ ಅಂತ ಒಂದು ಮಾಡ್ಕೊಂಡು ಅದರಲ್ಲಿ ಹ್ಯೂಮನ್ ಸ್ಕಲ್ ಇದೆ ಅಂತ ಒಂದು ಮಾಹಿತಿ ಬಂತು. ಮೇಲ್ನೋಟಕ್ಕೆ 30ಕ್ಕಿಂತ ಹೆಚ್ಚು ಸ್ಕಲ್ಲು ಮತ್ತು ಫೀಮರ್ ಬೋನ್ಗಳು ಕಾಣ್ತಿದೆ. ಅದು ಒರಿಜಿನಲ್ನ ಡೂಪ್ಲಿಕೇಟ್ ಅಂತ ನಾವು DNA ಅನಾಲಿಸಿಸ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಮತ್ತು ಪ್ರಸ್ತುತ ಅವನು ಬಲರಾಮ್ ಅನ್ನೋರನ್ನ ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವರಿನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ರಾಮನಗರ SP ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಡೀ ಪ್ರದೇಶವನ್ನ ಸೀಸ್ ಮಾಡಿದ್ದಾರೆ. ತೋಟದ ಮನೆಯ ಹಲವೆಡೆ ಗುಂಡಿ ತೋಡಿರುವ ಕುರುಹುಗಳಿವೆ. ಕುರಿ ತಲೆ ಕಡಿದು ಮರಕ್ಕೆ ನೇತಾಕಿದ್ದಾನೆ. ಇದೆಲ್ಲವೂ 16 ಪ್ರಶ್ನೆ ಹುಟ್ಟು ಹಾಕಿದೆ. ಸದ್ಯ ಬಲರಾಮನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಅಸ್ಥಿ ಪಂಜರಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕಾಕಿ ತನಿಖೆಯಿಂದ ಮತ್ತಷ್ಟು ಭಯಾನಕ ವಿಷಯಗಳೇ ಬಯಲಾಗುವ ಸಾಧ್ಯತೆ ಇದೆ. ಸೈಯದ್ ನಿಜಾಮುದ್ದೀನ್, TV9, ರಾಮನಗರ.